ಯಾಕೆ ಕೊಡ್ರೆ ಹೀಗೆ ಪೂಸಿ ಹೊಡಿತಾ ಇದ್ದೀರಾ? ಬೇಕಾದಷ್ಟು ಟೈಮ್ ಇದೆ ಬಿಡಿ. ಏನು ಮೇಡಮ್ ಅವರೇ, ನೀವು ಟೈಮ್ ಎಷ್ಟೇ ಮುಂದಕ್ಕೋದ್ರು ಏನು ಪ್ರಯೋಜನ ಇಲ್ಲ, ನನಗೆ ಕೋಪನೇ ಬರೋಕ್ಕಿಲ್ಲ ನೋಡಿ. ನೀವು ನೋಡಿದ್ರೆ ಸಾಲ ಕೊಡ್ತವನ ಅಟ್ಟಿ ಮುಂದೆ ಬಂದು ವಾಯ್ದೆ ಹೇಳ್ದಂಗೆ ಹೇಳ್ತಿದ್ದೀರಲ್ಲ. ಹೌದು, ಮತ್ತೆ ಪಂದ್ಯ ಅಂದರೆ ಪಂದ್ಯನೇ. ನೀವು ಇಡೀ ದಿನ ಕೋಪ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ದೀರಲ್ಲ. ಹೌದು ಹೇಳಿದ್ದೀನಿ, ಅದಕ್ಕೇನೀಗ? ಅದಕ್ಕೇನಿಲ್ಲ, ಆದರೆ ನೀವು ನಿಜವಾಗ್ಲೂ ಕೋಪ ಮಾಡ್ಕೊಳ್ಳಲ್ವಾ? ಇಲ್ಲಪ್ಪ, ನಾನು ದಿಟ್ಟವಾಗ್ಲೂ ಕೋಪ ಮಾಡ್ಕೊಳ್ಳೋಕ್ಕಿಲ್ಲ. ನಾನು ನಂಬಲ್ಲ, ನಾನು ಏನೇ ಹೇಳಿದ್ರು ಕೋಪ ಮಾಡ್ಕೊಳ್ಳಲ್ವಾ? ಅಯ್ಯೋ, ನೀವು ತಿರುತಿ ಏನ್ರಲ್ವಾ, ನಿಮ್ಮ ಮೇಲೆ ಕೋಪ ಮಾಡ್ಕೊಳಕಾಯ್ತದೆ ಹೇಳಿ. ಎಲ್ಲ ಸುಳ್ಳು, ಹೆಂಡತಿ ಮೇಲೆ ಕೋಪ ಮಾಡ್ಕೊಳ್ದಿರೋ ಗಂಡ ಯಾರೂ ಇಲ್ಲ. ಅಲ್ಲ, ಈ ಐಸು ಮೇಡಮ್ ಅವ್ರು ಯಾಕೆ ಈ ಮಟ್ಟಕ್ಕೆ ರೊಚ್ಚಿಗೆದ್ಬಿಟ್ಟವ್ರೆ? ನಾನು ಪಾಪ ಮಾಡ್ಕೊಳ್ಳಲ್ಲ ಅಂದ್ರು ಕೇಳ್ದೆ, ನನ್ನ ಪರೀಕ್ಷೆ ಮಾಡ್ತಾವ್ರ ಹಿಂಗೆ? ನೋಡಿದ್ರಾ, ನೀವು ಸೈಲೆಂಟಾಗಿ ಇರೋದು ನೋಡಿದ್ರೇ ಗೊತ್ತಾಗ್ತಿದೆ ನಿಮಗೆ ಕೋಪ ಬಂದರೂ ತಡ್ಕೊಂಡು ಸುಮ್ಮನೆ ನಾಟಕ ಮಾಡ್ತಿದ್ದೀರಾ ಅಂತ. ಅಯ್ಯೋ ದೇವ್ರೆ, ಸತ್ವಾಗ್ಲೂ ಇಲ್ಲ. ಐಸು ಮೇಡಮ್ ಅವರೇ, ನೀವು ಕೇಳಿದ್ರೆ ತನ್ನ ಪಿರಾಣ ಬೇಕಾದರೂ ಕೊಟ್ಬಿಡ್ತಾನೆ ರಂಗೇಗೌಡ. ಅಂಥದ್ರಾಗೆ ಯಾವತ್ತೇ ಹಂಗಿರೋ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡ್ರೆ ಆ ಭಗವಂತ ಮೆಚ್ಚನ ಹೇಳಿ. ನೋಡಿ, ನಾನು ಇವತ್ತಿಂದನೇ ಕೋಪ ಬಿಟ್ಟೆ ಅನ್ಕೊಳ್ಳಿ. ಹೌದಾ? ಹೌದು ಮೇಡಮ್ ಅವರೇ. ನಿಜನಾ? ಹ್ಞೂ, ಪ್ರಾಮಿಸ್. ಅದೇ ಅನ್ಕೊಳ್ಳಿ. ಆದರೂ ಏನಾದರೂ ನೀವು ಹೇಳ್ತಿರೋದು ನಿಜನಾ? ನಮ್ಮ ಔನಣೆಗೂ ನಿಜ. ಒಂದ್ಸಲ ಹೇಳಿ ನೀವು ಕೋಪ ಮಾಡ್ಕೊಳ್ಳೋದಿಲ್ಲ ಅಂತ. ಮಾಡ್ಕೊಳ್ಳಕ್ಕಿಲ್ಲ. ಮತ್ತೆ ಇನ್ನೊಂದ್ಸಲ, ಲಾಸ್ಟ್ ಅಂದ್ರೆ ಲಾಸ್ಟು. ಏಟ್ ಕಿತ ಹೇಳ್ಬೇಕು ನಿಮ್ಗೆ? ಆಗ್ಲಿಂದ ಹೇಳ್ತಾ ನೀವು ಕೋಪ ಮಾಡ್ಕೊಳಕ್ಕಿಲ್ಲ ಅಂತ ಅದೇ ಕೇಳ್ತಿರಲ್ಲ. ನೋಡಿ, ನೀವು 100 ಕಿತ ಅಲ್ಲ 1000 ಕಿತ ಕೇಳಿದ್ರು ನನ್ನ ಬಾಯಿಂದ ಬರೋದು ಈಟೆಯ. ನಾನು ಕೋಪ ಮಾಡ್ಕೊಳಕ್ಕಿಲ್ಲ, ಮಾಡ್ಕೊಳಕ್ಕಿಲ್ಲ, ಮಾಡ್ಕೊಳಕ್ಕಿಲ್ಲ. ನಾನಂತೂ ಹೇಳೋದು ಹೇಳಿವಿನಿ, ಇದ್ರ ಮೇಲೆ ನಿಮ್ಮಿಷ್ಟ ಆಟೆಯ. ಕೌಡ್ರೆ, ಕೋಪ ಮಾಡ್ಕೊಳ್ಳಲ್ಲ ಅಂದ್ರಿ ಕೋಪ ಬಂದೇ ಬಿಡ್ತಲ್ಲ. ಆಹಾ, ಬೇಕು ಬೇಕು ಅಂತಾನೆ ನನ್ನ ಕೋಪ ಬರ್ಸ್ಬಿಟ್ಟು ಮುದ್ದಾಡೋದನ್ನ ಮುಂದಕ್ಕೆ ಹಾಕಕ್ ನೋಡಿದ್ರ ಇಟ್ಸ್ ಆನೆ ಮೋಸ. ಆ ಶಿವ ಮೆಚ್ಚಕ್ಕಿಲ್ಲ. ಗೊತ್ತಾಯ್ತು, ನೀವ್ ಹೇಗೆ ನಿಮ್ ಮನ್ಸ್ ಹೇಗೆ ಅನ್ನೋದು ನನಗೆ ಅರ್ಥ ಆಯ್ತು. ನಿಮ್ಮಂತ ಮುದ್ದಾದ ಗಂಡನ ಮುದ್ದ ಮಾಡೋಕ್ಕೆ ನಾನು ಷರತ್ತೆಲ್ಲ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ರೇಕ್ಸಣ ಅಂತ ಹಂಗೆ ನಡ್ಕೊಂಡೆ ಅಷ್ಟೆ. ಮಿಸ್ಟರ್ ರಂಗೇಗೌಡ್ರನ್ನ ಮಿಸ್ಸಸ್ ರಂಗೇಗೌಡ್ರು ಮುದ್ದು ಮಾಡಿದ್ರೆ ಯಾರೇನು ಕೇಳ್ತಾರೆ? ಹಲೋ, ಹಾಗೆಲ್ಲ ನೋಡ್ಬೇಡಿ, ನಮ್ ಗೌಡ್ರ ದೃಷ್ಟಿ ಆಗುತ್ತೆ.